ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಕಿವಿ ಸೋರುವ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಈ ಕಿವಿ ಸೋರ್ತಕ್ಕಂಥ ಸಮಸ್ಯೆ ಯಾಕೆ ಬರುತ್ತೆ ಕಿವಿ ಸೋರ್ಲಿಕ್ಕೆ ಪ್ರಧಾನ ಕಾರಣಗಳೇನು ಹಾಗೂ ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇನು ಇವುಗಳನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು ಕಿವಿ ಸೋರ್ಬೇಕಂದ್ರೆ ಕಾರಣ ಅಂದರೆ ಮಲಬದ್ಧತೆ ಮತ್ತು ಅಜೀರ್ಣ ಹಾಗೂ ಪದೇ ಪದೇ ಕಪದ ಅಲರ್ಜಿಗಳಾಗೋದು ಕೋಲ್ಡ್ ಅಲರ್ಜಿ ಶರೀರದಲ್ಲಿ ಪಿತ್ತ ಮತ್ತು ಕಪವಿಕಾರದಿಂದಾಗಿ ಕಿವಿ ಸೋರುತ್ತೆ ಹಾಗೂ ಕೆಲವು ಸಂದರ್ಭದಲ್ಲಿ ಕಿವಿಗೆ ಏನಾದರೂ ಪೆಟ್ಟಾದರೆ ಏಟಾದರೆ ಇದರಿಂದನೂ ಕೂಡ ಕಿವಿ ಸೋರುತ್ತೆ ಕಿವಿಯಲ್ಲಿ ಬೇರೆ ಯಾವುದಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಾದರೆ ಕೆಲವೊಮ್ಮೆ ಕಿವಿ ಸೋರುತ್ತೆ ಹೀಗೆ ಯಾವುದೇ ಕಾರಣದಿಂದ ಕಿವಿ ಸೋರ್ತಕ್ಕಂಥ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಸರಿ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನು ನೋಡೋಣ ಬಹಳ ಮುಖ್ಯವಾಗಿ ನಾಲ್ಕು ಪದಾರ್ಥಗಳನ್ನು ಬಳಸಬೇಕಾಗತ್ತೆ ಮೊದಲನೇದು ಅದಕ್ಕೆ ನಾಯಿ ತುಳಸಿ ಅಂತ ಹೇಳ್ತಾರೆ ನಾಯಿ ತುಳಸಿ ನಾಯಿ ತುಳಸಿ ಎರಡನೇದು ಕಟುಕ ರೋಹಿಣಿ ಮೂರನೇದು ವಾಯುವಿಡಂಗ ನಾಲ್ಕನೇದು ಕಾಳುಮೆಣಸು ಈ ನಾಲ್ಕನ್ನು ಚೆನ್ನಾಗಿ ಅರಿಬೇಕು ನಾಲ್ಕು ಸೇರಿಸಿ ಚೆನ್ನಾಗಿ ಅರಿಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅರಿಬೇಕು ಅದನ್ನು ಅರಿದು ಒಂದು ಬಟ್ಟೆಗೆ ಹಾಕಿ ರಸ ಹಿಂಡಬೇಕು ಆ ರಸವನ್ನು ಕಿವಿಗೆ ಹಾಕೋದು ರಾತ್ರಿ ಮಲಗೋ ಸಂದರ್ಭದಲ್ಲಿ ಎಷ್ಟು ಒಂದು ಎಂಟು ಹಾಕೊಳ್ಳೋದು ಹೀಗೆ ಹಾಕ್ಕೊಂಡಾಗ ಬಾಯನ್ನು ತೆಗಿಬೇಕು ಮುಚ್ಚಬೇಕು ತೆಗಿಬೇಕು ಹೀಗೆ ಮುಚ್ಚಬೇಕು ಹೀಗೆ ಮಾಡೋದ್ರಿಂದ ಖಂಡಿತವಾಗಿಯೂ ಇಪ್ಪತ್ತು ದಿವಸದಲ್ಲೇ ಸಂಪೂರ್ಣವಾಗಿ ಕಿವಿ ಸೋರೋದು ನಿಲ್ತದೆ ಕಡಿಮೆ ಅಂದರೆ ಒಂದು ವಾರ ಹಾಕಿ ಹೆಚ್ಚು ಅಂದರೆ ಇಪ್ಪತ್ತೊಂದು ದಿವಸದಲ್ಲಿ ಇದು ಸರಿಯಾಗುತ್ತೆ ನಾನು ಹೇಳಿರ್ತಕ್ಕಂಥ ಈ ಪದಾರ್ಥಗಳು ಕಟುಕ ರೋಹಿಣಿ ಆಗಿರ್ಬೋದು ವಿಡಂಗ ಆಗಿರ್ಬೋದು ಇವೆರಡೂ ಪದಾರ್ಥ ಎಲ್ಲಿ ಸಿಗುತ್ತೆ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ನಾಯಿ ತುಳಸಿ ಸಿಕ್ಕೇ ಸಿಗ್ತದೆ ಹಾಗೆ ಅವುಗಳನ್ನ ಸರಿಯಾಗಿ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿಕೊಂಡು ನಾಯಿ ತುಳಸಿ ಮತ್ತು ಕಾಳು ಮೆಣಸು ಮನೇಲಿ ಇರ್ತದೆ ಇದನ್ನು ಬಳಸ್ಕೊಂಡು ಈ ಒಂದು ಮನೆ ಮದ್ದನ್ನು ಮಾಡಿಕೊಂಡು ನೀವು ಹಾಕಿದರೆ ಇಂತಹ ಇನ್ಫೆಕ್ಷನ್ಗಳಿಂದ ದೂರ ಇರ್ಬೋದು ಇಲ್ಲಾಂದರೆ ಆ ಇನ್ಫೆಕ್ಷನ್ ಜಾಸ್ತಿ ಆಗಿ ಆಗಿ ಕೆಲವೊಮ್ಮೆ ಶಾಶ್ವತ ಕ್ಯೂಡುತನ ಬರುತ್ತೆ ಕೆಲವೊಮ್ಮೆ ಅದರಿಂದ ಮೆದುಳಿಗೆ ತೊಂದರೆಗಳು ಸಂಭವಿಸ್ತವೆ ಮೆದುಳಿನಲ್ಲಿ ತೊಂದರೆಗಳು ಉಂಟಾಗ್ತವೆ ಈ ನಮ್ಮ ಕಿವಿಗೆ ಸಂಬಂಧಪಟ್ಟಿರ್ತಕ್ಕಂಥ ನರನಾಡಿಗಳಿಗೆ ಏನಾರು ತೊಂದರೆ ಆದರೆ ಮೆದುಳಿನಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ ಅದರಿಂದ ಮೆದುಳಿಗೆ ಸಂಬಂಧಪಟ್ಟಿರತಕ್ಕಂಥ ಮರಣಾಂತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತವೆ ಕಿವಿ ಸೋರೋದ್ರಿಂದ ಹಿಡಿದು ಬೇರೆ ಬೇರೆ ದೊಡ್ಡ ರೋಗಗಳಿಗೆ ಅದು ಕಾರಣ ಆಗ್ತದೆ ಹಾಗಾಗಿ ಇ ಎನ್ ಟಿ ಬಹಳ ಸೂಕ್ಷ್ಮವಾಗಿರತಕ್ಕಂಥದ್ದು ಇ ಎನ್ ಟಿ ಇ ಅಂದರೆ ಇಯರ್ ಎನ್ ಅಂತೇಳಿದರೆ ನೋಸ್ ಟಿ ಅಂತೇಳಿದರೆ ಥ್ರೋಟ್ ಈ ಮೂರು ಭಾಗಗಳಿಗೆ ಭಾಳ ಸೂಕ್ಷ್ಮತೆ ಇರ್ತದೆ ಅವುಗಳಿಗೆ ಏನಾದರೂ ಸಮಸ್ಯೆ ಆದರೆ ಜಾಸ್ತಿ ನಾವು ಅದನ್ನು ಹಾಗೆ ಬಿಡಬಾರ್ದು ನೆಗ್ಲೆಕ್ಟ್ ಮಾಡಬಾರ್ದು ಅದಕ್ಕೆ ಈ ಮನೆಮದ್ದು ಅದ್ಭುತವಾಗಿ ಪರಿಹಾರವನ್ನು ಕೊಡ್ತದೆ ಮತ್ತು ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥ ಮನೆಮದ್ದು ತಾವೆಲ್ಲ ಬಳಸಿ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಭಾಳ ಜನರಿಗೆ ಸೋರ್ತಕ್ಕಂಥ ಸಮಸ್ಯೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇರ್ತದೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮದು ತೇಜಿದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ನಾವು ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಹಾಗೆಯೇ ಇಂತಹ ಸಮಸ್ಯೆಗಳು ಬರಬಾರ್ದು ಅಂದರೆ ವಾರಕ್ಕೆ ಒಂದು ಬಾರಿ ಆದರೂ ನೀವು ಈ ಕಿವಿಗೆ ಕಾಯಿಸಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಹಾಕ್ತಕ್ಕಂಥ ರೂಢಿ ಇಟ್ಕೊಳ್ಳಿ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಅದನ್ನು ಸ್ವಲ್ಪ ಕುದಿಸಿ ಸೋಸ್ಕೊಂಡು ನೀವು ಕಿವಿಗೆ ಪ್ರತಿ ವಾರಕ್ಕೊಮ್ಮೆ ಅಥವಾ ಎರಡು ಸಲ ಹಾಕೊಳ್ಳೋದ್ರಿಂದ ಇಂತಹ ಸಮಸ್ಯೆಗಳಿಂದ ತಾವು ಪಾರಾಗ್ಬೋದು ಯಾಕಂದರೆ ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿಯಲ್ಲಿ ಆ್ಯಂಟಿಫೈರೇಟಿಕ್ ಆ್ಯಂಟಿಬಯೋಟಿಕ್ ಆ್ಯಂಟಿಇನ್ಫ್ಲಾಮೇಟರಿ ಗುಣಗಳನ್ನು ನಾವು ಕಾಣಬಹುದು ಅದು ನ್ಯಾಚುರಲ್ ಆಗಿ ಕಿವಿಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೋಂಕಿನ ಇನ್ಫೆಕ್ಷನ್ಗಳು ತಗಲದಂತೆ ಈ ರೀತಿಯಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳಿಂದ ಬರ್ತಕ್ಕಂಥ ಕಿವಿ ಸೋರ್ತಕ್ಕಂಥ ಸಮಸ್ಯೆಯನ್ನು ತಡೆಗೆಡ್ತಕ್ಕಂಥ ಶಕ್ತಿಯಿಂದ ಹೊಂದಿರತಕ್ಕಂಥದ್ದು ಅದಕ್ಕೆ ಹಿಂದೆ ಇದನ್ನೆಲ್ಲ ಬಳಸ್ತಾಯಿದ್ರು ಆದಮೇಲೆ ಎಲ್ಲೂ ಗುಣ ಆಗದೆ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ